ಬೆಂಗಳೂರಿನಲ್ಲಿ ಸ್ಯಾಂಟೋ ರವಿ ಕೇಸ್ಗೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಸ್ಯಾಂಟೋ ರವಿ ಹಾಗೂ ಇನ್ಸ್ಪೆಕ್ಟರ್ ಪ್ರವೀಣ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಬಲವಂತವಾಗಿ ನನ್ನ ತಂಗಿನ ಜೈಲಿಗೆ ಕಳುಹಿಸಿದ್ರು ಅಂತ ಸ್ಯಾಂಟೋ ರವಿ ಪತ್ನಿ ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ. ಇನ್ನು ಸ್ಯಾಂಟೋ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯಕ್ಕೆ ಸ್ಯಾಂಟೋ ರವಿ ಹಾಗೂ ಇನ್ಸ್ಪೆಕ್ಟರ್ ಪ್ರವೀಣ್ ವಿರುದ್ಧ ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಸ್ಯಾಂಟೋ ರವಿ ಪತ್ನಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲು ಮಾಡಿದ ಸಂಬಂಧ ದೂರನ್ನು ದಾಖಲಿಸಿದ್ದಾರೆ. ನನ್ನ ಹಾಗೂ ನನ್ನ ತಂಗಿ ವಿರುದ್ಧ ಬೋಗಸ್ ಕೇಸ್ ಹಾಕಿದ್ದಾರೆ. ಬಲವಂತವಾಗಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಸೇರಿಸಿದ್ರು. ನನ್ನ ಹಾಗೂ ನನ್ನ ತಂಗಿ ಸ್ಟೇಟ್ಮೆಂಟ್ ಪೊಲೀಸರೇ ಮಾಡ್ಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಪೊಲೀಸರು ನಮಗೆ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಯಾಂಟೋ ರವಿ ಪತ್ನಿ ಮಾತನಾಡಿರುವಂಥದ್ದು. ನಾನು ಘಟನೆ ನಡೆದಾಗ ಮೈಸೂರಲ್ಲಿದ್ದೆ. ಮೈಸೂರಲ್ಲಿ ನನ್ನ ಹಾಗೂ ತಂಗಿಯನ್ನು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ತಂದು ಬಿಟ್ಟಿದ್ದರು. ದಾಖಲೆಯನ್ನು ಬೆಂಗಳೂರಿನಲ್ಲಿ ರೆಡಿ ಮಾಡಿದರು. ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಪಾತ್ರವೇ ಪ್ರಮುಖವಾಗಿದೆ. ಆಗಿನ ಕಾಟನ್ಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಈಗ ಸದ್ಯಕ್ಕೆ ರಿಜಿಸ್ಟರ್ ಪೋಸ್ಟ್ ಮೂಲಕ ದೂರನ್ನು ಸಲ್ಲಿಸಿದ್ದಾರೆ. ರವಿ ಪತ್ನಿ ರಿಜಿಸ್ಟರ್ ಪೋಸ್ಟ್ ಮೂಲಕವಾಗಿ ರವಿ ಪತ್ನಿ ಒಂದು ದೂರನ್ನು ಸಲ್ಲಿಕೆ ಮಾಡಿರುವಂಥದ್ದು. ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ದಾರೆ ಸ್ಯಾಂಟ ರವಿ ಪತ್ನಿ. ಸದ್ಯ ರವಿ ಪತ್ನಿ ನೀಡಿದ ದೂರನ್ನು ಲೀಗಲ್ ಒಪಿನಿಯನ್ಗೆ ಕಳುಹಿಸಿದ್ದಾರೆ ಪೊಲೀಸರು. ಯಾವುದೇ ಒಂದು ದೂರು ಬಂದ ತಕ್ಷಣವೇ ಅದು ಪೋಸ್ಟ್ ಮುಖಾಂತರ ಬಂದಾಗ ಅದನ್ನು ಪರಿಶೀಲನೆ ನಡೆಸಬೇಕಾಗುತ್ತೆ. ಹೀಗಾಗಿ ಲೀಗಲ್ ಒಪಿನಿಯನ್ಗೆ ಪೊಲೀಸರು ಕೂಡ ಕಳಿಸಿದ್ದಾರೆ. ಲೀಗಲ್ ಒಪಿನಿಯನ್ ಬಂದ ನಂತರ ಸ್ಯಾಂಟೋ ರವಿ ಹಾಗೂ ಇನ್ಸ್ಪೆಕ್ಟರ್ ಪ್ರವೀಣ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುತ್ತಾ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಸ್ಯಾಂಟೋ ರವಿ ಪತ್ನಿ ನೀಡಿದಂತಹ ದೂರು ಲೀಗಲ್ ಒಪಿನಿಯನ್ಗೆ ಕಳಿಸಿದ್ದಾರೆ ಪೊಲೀಸರು. ಯಾಕಂದರೆ ಈಗಾಗಲೇ ಫ್ಯಾಕ್ಸ್ ಮುಖಾಂತರ ಬಂದಿರುವಂಥದ್ದು, ಹೀಗಾಗಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಬಂದಿರುವಂಥದ್ದು, ಹೀಗಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಲೀಗಲ್ ಒಪಿನಿಯನ್ಗೆ ಕೂಡ ಕಳುಹಿಸಿದ್ದಾರೆ ಪೊಲೀಸರು. ಮಂಜುನಾಥ್ ಅಲಿಯಾಸ್ ಸ್ಯಾಂಟೋ ರವಿ ಹಾಗೂ ಇನ್ಸ್ಪೆಕ್ಟರ್ ಪ್ರವೀಣ್ ವಿರುದ್ಧ ಕೇಸ್ ದಾಖಲು ಮಾಡಿ ಅಂತ ಕೂಡ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಕರಣದಲ್ಲೇ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಏನಿದ್ದರು, ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಪ್ರವೀಣ್ ಅವರ ಪಾತ್ರವೂ ಕೂಡ ಪ್ರಮುಖವಾಗಿದೆ. ಮೈಸೂರಲ್ಲೇ ನನ್ನ ತಂಗಿಯನ್ನು ಮತ್ತು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾಗಿ ದಾಖಲೆಯನ್ನು ರೆಡಿ ಮಾಡಿದ್ರು. ನೇರವಾಗಿ ಇಲ್ಲಿ ಸ್ಯಾಂಟೋ ರವಿಗೆ ಇನ್ಸ್ಪೆಕ್ಟರ್ ಪ್ರವೀಣ್ ಹೆಲ್ಪ್ ಮಾಡಿದ್ದಾರೆ. ಹೀಗಾಗಿ ಇಬ್ಬರ ವಿರುದ್ಧವಾಗೂ ಕೂಡ ಕ್ರಮ ಕೈಗೊಳ್ಳಬೇಕು, ಕೇಸನ್ನು ಜಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಿಜಿಸ್ಟರ್ ಪೋಸ್ಟ್ ಮುಖಾಂತರವಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ಏನಿದ್ದಾರೆ ಅವರು ದೂರನ್ನು ಸಲ್ಲಿಸಿರುವಂಥದ್ದು. ಈಗಾಗಲೇ ಸ್ಯಾಂಟೋ ರವಿ ಪ್ರಕರಣ CID ಮೆಟ್ಟಿಲೇರಿರುವಂಥದ್ದು. ಅಧಿಕಾರಿಗಳು ಕೂಡ ಈ ಒಂದು ಮಹಿಳೆಯನ್ನು ಸಂತ್ರಸ್ತ ಮಹಿಳೆಯನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈಗ ಒಂದು ರಿಜಿಸ್ಟರ್ ಪೋಸ್ಟ್ ಮುಖಾಂತರವಾಗಿ ಸ್ಯಾಂಟೋ ರವಿ ಹಾಗೂ ಆತನಿಗೆ ಸಪೋರ್ಟ್ ಮಾಡಿದಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ಆಗಿನ ಕಾಟನ್ಪೇಟೆಯ ಇನ್ಸ್ಪೆಕ್ಟರ್ ಪ್ರವೀಣ್ ಏನಿದ್ದಾರೆ ಅವರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಬೇಕು. ನನ್ನ ತಂಗಿ ಮತ್ತು ನನ್ನನ್ನು ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಸ್ಯಾಂಟೋ ರವಿ ದೂರಿನ ಆಧಾರದ ಮೇಲೆ ಸುಳ್ಳು ಕೇಸನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಮೈಸೂರಲ್ಲಿ ನಮ್ಮನ್ನು ವಶಕ್ಕೆ ಪಡೆದಿದ್ರು, ಆದರೆ ಬೆಂಗಳೂರಿನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ದಾಖಲೆ ಕೂಡ ರೆಡಿ ಮಾಡಿದರು. ಈ ರೀತಿಯಾಗಿ ಸ್ಯಾಂಟೋ ರವಿಗೆ ಇನ್ಸ್ಪೆಕ್ಟರ್ ಪ್ರವೀಣ್ ಆಗಿನ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಪ್ರವೀಣ್ ಸಹಾಯ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಪಾತ್ರವೇ ಪ್ರಮುಖವಾಗಿದೆ. ಘಟನೆ ನಡೆದಾಗ ನಾನು ಮೈಸೂರಲ್ಲಿದ್ದೆ, ಆದರೆ ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ನನ್ನ ವಿರುದ್ಧವಾಗಿ ದಾಖಲೆಯನ್ನು ಸೃಷ್ಟಿ ಮಾಡಿದರು. ನನ್ನ ಹಾಗೂ ನನ್ನ ತಂಗಿ ಸ್ಟೇಟ್ಮೆಂಟನ್ನು ಪೊಲೀಸರೇ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ದೂರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಈಗ ಲೀಗಲ್ ಒಪಿನಿಯನ್ ಕೂಡ ಪಡಿಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ದೂರು ನೀಡಿರೋದ್ರಿಂದ ಇದನ್ನು ಲೀಗಲ್ ಒಪಿನಿಯನ್ಗೂ ಕೂಡ ಕಾಟನ್ಪೇಟೆ ಪೊಲೀಸರು ಕಳುಹಿಸಿರುವಂಥದ್ದು.
ಸಿಐಡಿ ಅಧಿಕಾರಿಗಳು ಈಗಾಗಲೇ ಸಾಂಟ್ರೋ ರವಿಯ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಇಂಚಿಂಚು ಮಾಹಿತಿ ಏನಿದೆ ಆ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೇ ಈಗ ಸಾಂಟ್ರೋ ರವಿಗೆ ಮತ್ತೊಂದು ಶಾಕ್ ಕೂಡ ಕಾದಿದೆ. ದೊಡ್ಡ ಮಟ್ಟದ ಒಂದು ಸಂಪರ್ಕವನ್ನು ಹೊಂದಿದ್ದ, ಕೋಟ್ಯಾಂತರ ರೂಪಾಯಿ ಹಣವನ್ನು ಈತ ಗಳಿಸಿದ್ದ, ಹಾಗೇನೆ ಪಿಂಪ್ ಕೆಲಸ ಮಾಡ್ತಾ ಇದ್ದ, ಅನೇಕ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರನ್ನು ಕೂಡ ಟ್ರಾನ್ಸ್ಫರ್ ಮಾಡುವಂತಹ ಒಂದು ತಾಕತ್ ಈತನಿಗೆ ಇತ್ತು. ರಾಜಕಾರಣಿಗಳ ಜೊತೆಯೂ ಕೂಡ ಸಂಪರ್ಕ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತುಗಳು, ಆರೋಪಗಳಿದೆ. ಆ ಹಿನ್ನೆಲೆಯಲ್ಲೂ ಕೂಡ ಸಿ ಐ ಡಿ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಈತನ ಅಕೌಂಟ್ಗಳಾಗಿರಬಹುದು, ಈತನ ಪೂರ್ವಪರ, ಈತನೊಂದಿಗೆ ಯಾರೆಲ್ಲ ಸಂಪರ್ಕದಲ್ಲಿದ್ದರು, ಯಾರ ಜೊತೆ ಈತ ಮಾತನಾಡ್ತಾ ಇದ್ದ, ಯಾರೆಲ್ಲ ಈತನ ದೊಡ್ಡ ಮಟ್ಟದ ಅನೇಕ ವರ್ಷಗಳಿಂದಲೂ ಕೂಡ ಈತನೊಂದಿಗೆ ಸಂಪರ್ಕದಲ್ಲಿರುವ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸನ್ನು ಇಟ್ಕೊಂಡು ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಏನು ಇದುವರೆಗೂ ಕೂಡ ಗಂಭೀರವಾದ ಆರೋಪಗಳಿದ್ವು, ಆ ಆರೋಪಗಳಿಗೂ ಕೂಡ ಪುಷ್ಟಿ ನೀಡುವಂತೆ ಈತ ಅನೇಕ ದಿನಗಳಿಂದ ತಲೆಮರೆಸ್ಕೊಂಡಿದ್ದ. ತದನಂತರ ಅಧಿಕಾರಿಗಳು ಕೂಡ ಕಾರ್ಯಾಚರಣೆ ಮಾಡಿ ಬೇರೆ ರಾಜ್ಯದಲ್ಲಿ ಈತನನ್ನು ಬಂಧಿಸಿ ಈಗ ಮೈಸೂರಿಗೂ ಕೂಡ ಕರೆತಂದಿದ್ರು. ಆದರೆ ರಾಜ್ಯ ಸರ್ಕಾರ ಈ ಒಂದು ಕೇಸನ್ನು ನಾವು ತುಂಬ ಸಮರ್ಪಕವಾಗಿ ತನಿಖೆಯನ್ನು ಮಾಡ್ತೇವೆ, ಯಾರೆಲ್ಲ ಇದ್ದಾರೆ ಸಾಂಟ್ರೋ ರವಿಯ ಪರವಾಗಿ ಅವರನ್ನೆಲ್ಲ ಕೂಡ ಜೈಲಿಗೆ ಹಾಕುವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಸಿ ಐ ಡಿಗೆ ಈ ಒಂದು ಕೇಸನ್ನು ವರ್ಗಾವಣೆ ಮಾಡಿದ್ದಾರೆ. ನಿನ್ನೆ ಕೂಡ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರನ್ನು ಸಿ ಸಿ ಬಿಗೆ ಕರೆದುಕೊಂಡು ಬಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಮಹಿಳೆ, ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ರಂತೆ. ಈಗ ಸದ್ಯಕ್ಕೆ ಅವರು ರಿಜಿಸ್ಟರ್ ಪೋಸ್ಟ್ ಮುಖಾಂತರವಾಗಿ ಇನ್ಸ್ಪೆಕ್ಟರ್ ಪ್ರವೀಣ್, ಆಗಿನ ಕಾಟನ್ಪೇಟೆಯ ಇನ್ಸ್ಪೆಕ್ಟರ್ ಪ್ರವೀಣ್, ಹಾಗೇನೆ ಸಾಂಟ್ರೋ ರವಿಯ ವಿರುದ್ಧವಾಗಿ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ, ಸುಳ್ಳು ಕೇಸ್ ದಾಖಲು ಮಾಡಿದ್ರು ನನ್ನ ಮೇಲೆ, ಅವರ ವಿರುದ್ಧವಾಗಿ ಕ್ರಮ ಆಗಬೇಕು, ನನ್ನ ತಂಗಿ ಮತ್ತು ನನಗೆ ಮೋಸ ಆಗಿದೆ, ಅವರೇ ದಾಖಲೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ, ನನ್ನನ್ನು ಮೈಸೂರಿನಿಂದ ಕರೆದುಕೊಂಡು ಬಂದಿದ್ದಾರೆ, ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಈಗ ದೂರು ಕೂಡ ಕೊಟ್ಟಿದ್ದಾರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರವಾಗಿ. ಈಗ ಪೊಲೀಸರು ಕೂಡ ಅದನ್ನು ಲೀಗಲ್ ಒಪಿನಿಯನ್ಗೆ ಕಳುಹಿಸಿರುವಂಥದ್ದು, ಕಾದು ನೋಡಬೇಕಾಗಿದೆ ಈ ಒಂದು ಎಫ್ ಐ ಆರ್ ಏನಾದರೂ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತಾ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.